ಬೀದರ್ ಜಿಲ್ಲೆಯ ಜನರು ಡೆಂಗಿ ಮತ್ತು ಹಂದಿ ಜ್ವರ ಅಂತೆ ಹೆದರ್ಕೊಳ್ಬೇಕಾಗಿಲ್ಲ. ನಮ್ಮ ಆಸ್ಪತ್ರೆಯಲ್ಲಿ ಉಚಿತವಾಗಿ ರಕ್ತ ಪರೀಕ್ಷೆಗಳು, ಉಚಿತವಾದಂಥ ಔಷಧಿಗಳು ಲಭ್ಯ ಇದೆ. ಜನರು ಇದರ ಸದುಪಯೋಗ ಪಡ್ಕೊಳ್ಬೇಕಂತ ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ. ಹಂದಿ ಜ್ವರಕ್ಕಾಗಿ ನಮ್ಮ ಆಸ್ಪತ್ರೆಯಲ್ಲಿ ಪ್ರತ್ಯೇಕವಾದಂಥ 5 ಹಾಸಿಗೆಗಳ ಐಸೋಲೇಷನ್ ವಾರ್ಡ್ ಅಂತ ನಾವು ತೆರೆದಿದ್ದೀವಿ. ಆ ವಾರ್ಡ್ನಲ್ಲಿ ತಜ್ಞ ವೈದ್ಯರಿದ್ದಾರೆ, ನುರಿತ ಶುಶ್ರೂಷಕರಿದ್ದಾರೆ ಮತ್ತು ಅಲ್ಲಿ ಬೇಕಾಗತಕ್ಕಂಥ 24/7 ಆಕ್ಸಿಜನ್ ಆಯಿತು, ವೆಂಟಿಲೇಟರ್ ಸಪ್ಲೈ ಮತ್ತು ಮಾನಿಟರ್ಗಳು ಕೂಡ ನಾವಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಅದೇ ರೀತಿಯಾಗಿ ಸಾಕಷ್ಟು ಔಷಧಿಗಳು, ಟ್ಯಾಮಿಫ್ಲೂ ಮಾತ್ರೆಗಳು ಕೂಡ ನಾವು ನಮ್ಮ ಆಸ್ಪತ್ರೆಯಲ್ಲಿ ದಾಸ್ತಾನು ಇಟ್ಕೊಂಡಿದ್ದೀವಿ. ಯಾವುದೇ ಒಂದು ಸಂದರ್ಭದಲ್ಲಿ ಜನರಿಗೆ ಚಿಕಿತ್ಸೆ ಕೊಡಲಿಕ್ಕೆ ನಾವು ಸನ್ನದ್ಧರಾಗಿದ್ದೀವಿ ಅಂತ ನಾ ಜನರಿಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಡೆಂಗಿ ಜ್ವರ ಮತ್ತು ಹಂದಿ ಜ್ವರ ಬಂದಾಗ ಜನರು ಹೆದರ್ಕೊಳ್ಳದೇನೆ ಸಮೀಪದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಭಾಳಷ್ಟು ಸೀರಿಯಸ್ ಆಗಿರ್ತಕ್ಕಂಥ ರೋಗಿಗಳಿಗೆ ಮಾತ್ರ ನಮ್ಮ ಆಸ್ಪತ್ರೆಗೆ ಬಂದು ಇಲ್ಲಿ ಒಳರೋಗಿಯಾಗಿ ಚಿಕಿತ್ಸೆ ಪಡಿಬೇಕಾಗ್ತದೆ. ಸಾಕಷ್ಟು ಜನರಿಗೆ ನಾವು ಹೊರರೋಗಿಯಾಗಿ ಕೂಡ ಚಿಕಿತ್ಸೆಯನ್ನು ಕೊಡ್ಬೋದು. ಆಮೇಲೆ ಡೆಂಗಿಗಾಗಿ ಇರ್ತಕ್ಕಂಥ ರಕ್ತ ಪರೀಕ್ಷೆ ಏನಿದೆ ನಮ್ಮ ಆಸ್ಪತ್ರೆಯಲ್ಲಿ ಹಾಗೂ ನಮ್ಮ ಡಿಸ್ಟ್ರಿಕ್ಟ್ ಲ್ಯಾಬೊರೇಟ್ರಿಯಲ್ಲಿ ಉಚಿತವಾಗಿ ನಾವು ಮಾಡಿಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ರಕ್ತದ ಬ್ಯಾಂಕ್ನಲ್ಲಿ ಯಾವಾಗಲೂ ರಕ್ತ ಮತ್ತು ಪ್ಲೇಟ್ಲೆಟ್ಟು ಲಭ್ಯವಿದೆ. ಜನರು ಅದನ್ನು ಉಪಯೋಗ ಮಾಡಿಕೊಳ್ಬೇಕು. ನಮ್ಮ ಸಂಸ್ಥೆಯಲ್ಲಿ ಸಂಶಯಾಸ್ಪದ ಡೆಂಗಿ ಅಂತ 91 ಪ್ರಕರಣಗಳಿಗೆ ನಾವು ಇಲ್ಲಿವರೆಗೆ ಚಿಕಿತ್ಸೆ ಕೊಟ್ಟಿವಿ. ಆದರೆ ಬೀದರ್ ಜಿಲ್ಲೆಯಲ್ಲಿ ಖಚಿತಪಡಿಸ್ಕೊಟ್ಟಂಥ ಡೆಂಗಿ ಇರತಕ್ಕಂಥದ್ದು ಬರೀ 55 ಕೇಸ್ ಮಾತ್ರ. ಅದೇ ರೀತಿಯಾಗಿ ಹಂದಿ ಜ್ವರಕ್ಕಾಗಿ ನಾವು ದಿನನಿತ್ಯ ಕೂಡ ಸ್ಕ್ರೀನಿಂಗ್ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ 162 ಪ್ರಕರಣಗಳನ್ನು ನಾವು ಸ್ಕ್ರೀನ್ ಮಾಡಿವಿ. ಅದರಲ್ಲಿ ಯಾವುದೂ ಕೂಡ ಇಲ್ಲಿವರೆಗೆ ನಮ್ಮ ಆಸ್ಪತ್ರೆಯಲ್ಲಿ ಪಾಸಿಟಿವ್ ಬಂದಿಲ್ಲ. ಹಂದಿ ಜ್ವರದಿಂದ ಈ ಕೆಳಗಿನವರು ಸ್ವಲ್ಪ ಸ್ಪೆಷಲ್ ಪ್ರಿಕಾಷನ್ಸ್ ತಗೊಳ್ಬೇಕಾಗ್ತದೆ. ಅದರಲ್ಲಿ ಮಕ್ಕಳು, ಗರ್ಭಿಣಿ ಹೆಣ್ಮಕ್ಕಳು ಮತ್ತು ವಯಸ್ಸಾದವರು, ಇಂಥವರಲ್ಲಿ ತೀವ್ರ ಥರದ ಉಸಿರಾಟದ ತೊಂದರೆ ಇದೆ, ಜ್ವರ ಇದೆ ಅಥವಾ ಮಗುವಿನ ಚರ್ಮದ ಬಣ್ಣ ನೀಲಿ ವರ್ಣಕ್ಕೆ ತಿರುಗಿದೆ ಅಂತಂದರೆ ಅಂಥವರು ಬೇಗನೆ ಬಂದು ಆಸ್ಪತ್ರೆಯಲ್ಲಿ ಒಳರೋಗಿಯಾಗಿ ಚಿಕಿತ್ಸೆ ಪಡಿಬೇಕು ಅಂತ ನಾನು ಜನರಲ್ಲಿ ತಿಳಿಸ್ಕೊಳ್ತೇನೆ. ಅದೇ ರೀತಿಯಾಗಿ ಮಕ್ಕಳಲ್ಲಿ ಹಾಲು ಕುಡಿತಾ ಇಲ್ಲ, ಏನೂ ನೀರು ಕೂಡ ಸೇವಿಸ್ತಾ ಇಲ್ಲ, ಚರ್ಮಕ್ಕೆ ದದ್ದೆ ಬಂದಿದೆ, ಜ್ವರ ಬಂದು ಚರ್ಮದ ಮೇಲೆಲ್ಲ ಗುಳ್ಳುಗಳೇರಿದೆ, ಅಂಥ ಮಕ್ಕಳನ್ನು ಬೇಗಲೇ ಅವರು ತಂದು ನಮ್ಮ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು. ಹಾಗೆಯೇ ಯಾವುದೇ ಕಾರಣಕ್ಕೂ ಈ ಒಂದು ಹಂದಿ ಜ್ವರಕ್ಕಾಗಲಿ ಅಥವಾ ಡೆಂಗಿ ಜ್ವರಕ್ಕಾಗಲಿ ಆಸ್ಪಿರಿನ್ ಅಂತ ಮಾತ್ರೆ ಯಾರೂ ಸೇವಿಸಬಾರ್ದು. ಆಮೇಲೆ ಇನ್ನೊಂದು ನಾನು ಜನರಲ್ಲಿ ಏನು ಮನವಿ ಮಾಡ್ಕೊಳ್ತೀನಿ ಅಂದರೆ ತಜ್ಞ ವೈದ್ಯರ ಹತ್ರ ಹೋಗಿ ಮಾತ್ರ ಅವರು ಚಿಕಿತ್ಸೆ ಪಡಿಬೇಕು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಜ್ಞ ವೈದ್ಯರು ಇರ್ತಾರೆ, ಅವರು ಬಂದು ಚಿಕಿತ್ಸೆ ಪಡಿಬೇಕು. ಎಲ್ಲ ರೋಗಿಗಳಿಗೆ ಒಳರೋಗಿಯಾಗಿ ಚಿಕಿತ್ಸೆ ಬೇಕಾಗಿಲ್ಲ. ಯಾರಿಗೆ ತೀವ್ರತರವಾದಂಥ ನಿಮೋನಿಯಾ ಥರ ಇದೆ, ಯಾರು ಅವರಿಗೆ ರಕ್ತದ ಒತ್ತಡ ಕಡಿಮೆ ಆಗಿದೆ ಅಂಥವ್ರು ಮಾತ್ರ ಒಳರೋಗಿ ಆಗಬೇಕಾಗ್ತದೆ. ಬೇರೆಯವರಿಗೆಲ್ಲರಿಗೆ ನಾವು ಔಟ್ ಪೇಷಂಟ್ನಲ್ಲೇ ಹೊರರೋಗಿಯಾಗಿ ಚಿಕಿತ್ಸೆಯನ್ನು ನೀಡ್ತೀವಿ.